प्रिय विद्यार्थिगळे एल्लरिगू बेळगिन शुभोदयगळु समाज विज्ञान तरगतिगळिगे आत्मीयवादंत स्वागत विद्यार्थिगळे इंदिन तरगतियल्लि ब्रिटिश आळ्विकेय परिणामगळु इतिहासद मूरने अध्यायवादंत ब्रिटिश आळ्विकेय परिणामगळु ई ओंदु अध्यायद कुरितु नावु हेळ्ता होगोण विद्यार्थिगळे नावीगागले ब्रिटिश आळ्विकेय विस्तीर्णदल्लि आंग्लो मराठ युद्ध मोदलनेय आंग्लो मराठ युद्ध एरडनेय आंग्लो मराठ युद्ध हागे मूरनेय आंग्लो मराठ युद्ध ई मूरु युद्धगळ बग्गे तिळिसिकोंडिद्वि हागे आंग्लो सिख कदनगळु इवुगळ बग्गेनु सह नावु तिळिसिकोंडिद्वि हागे मत्ते एरडु पद्धतिगळ मूलक नावु ब्रिटिशर ओंदु चाणाक्षतनवन्न अर्थैसिकोंडिद्वि हिंदिन वीडियोदल्लि विद्यार्थिगळे ब्रिटिशर सहायक सैन्य पद्धति दत्तु मक्कळिगे उत्तराधिकारत्वद हक्किल्ल एन्नुवंतह नीति ई एरडु नीतिगळन्नु नावु बहळष्टु तिळिदुकोंडिद्वि आ ओंदु सहायक सैन्य पद्धति मत्तु दत्तु मक्कळिगे हक्किल्ल एंब नीति हेगे अवर ನೇರವಾಗಿ ರಾಜಕೀಯವಾಗಿ ಅವರು ನಮ್ಮ ಪ್ರದೇಶಗಳನ್ನು ಆಕ್ರಮಿಸಿಕೊಂಡ್ರು ಅನ್ನೋದನ್ನ ನಾವು ಸ್ಪಷ್ಟವಾಗಿ ತಿಳಿದುಕೊಂಡಿದ್ದೀವಿ ಆ ನಿಟ್ಟಿನಲ್ಲಿ ಈ ಒಂದು ಅಧ್ಯಾಯದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಈ ಒಂದು ಅಧ್ಯಾಯದಲ್ಲಿ ನಾವು ಯಾವೆಲ್ಲ ಫಲಿತಾಂಶಗಳನ್ನು ಕಲಿತಾ ಹೋಗ್ತೀವಿ ಅಂದ್ರೆ ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆ ನಾಗರಿಕ ಸೇವೆಗಳು ಹಾಗೆಯೇ ನ್ಯಾಯಾಂಗ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಸೈನ್ಯ ಪದ್ಧತಿ ಇನ್ನು ಭೂಕಂದಾಯ ನೀತಿಗಳಾದಂತ ಕಾಯಂ ಜಮೀನ್ದಾರಿ ಪದ್ಧತಿ ಮಹಲ್ವಾರಿ ಪದ್ಧತಿ ರೈತವಾರಿ ಪದ್ಧತಿ ಆಧುನಿಕ ಶಿಕ್ಷಣದಲ್ಲಿ ಲಾರ್ಡ್ ಮೆಕಾಲೆ ಅವರ ಮತ್ತು ವುಡ್ ಚೇಂಜ್ ವುಡ್ನ ಆಯೋಗ ಹಾಗೂ ಬ್ರಿಟಿಷ್ ಕಾಲದ ಕಾಯ್ದೆಗಳಾದಂತ ರೆಗ್ಯುಲೇಟಿಂಗ್ ಶಾಸನ ಫಿಟ್ಸ್ ಇಂಡಿಯಾ ಆಕ್ಟ್ ಹಾಗೆ ಚಾರ್ಟರ್ ಆಕ್ಟ್ ಹಾಗೆ ಬಹಳಷ್ಟು ಕಾಯ್ದೆಗಳನ್ನು ಕುರಿತಾದಂತ ವಿಚಾರಗಳನ್ನ ನಾವು ತಿಳಿದುಕೊಳ್ಳುತ್ತೇವೆ ಹಾಗಿದ್ರೆ ವಿದ್ಯಾರ್ಥಿಗಳೇ ನಿಮಗೆಲ್ಲ ಗೊತ್ತಿದೆ ವ್ಯಾಪಾರಕ್ಕೋಸ್ಕರ ಕಂಪನಿಯನ್ನ ಶುರು ಮಾಡಿದಂತ ಬ್ರಿಟಿಷರು ವ್ಯಾಪಾರ ಹಿತಾಸಕ್ತಿಗಳನ್ನ ಪೂರೈಸಂತ ರಾಜಕೀಯವಾಗಿ ಪ್ರವೇಶ ಮಾಡೋದಕ್ಕೆ ಶುರು ಮಾಡುತ್ತಾರೆ ಪರಿಸ್ಥಿತಿ ಭಾರತದಲ್ಲಿ ಇದ್ದಂತ ಪರಿಸ್ಥಿತಿ ಪೂರ್ತಿಯಾಗಿ ಅವರು ಅಧ್ಯಯನಗೊಳಿಸುತ್ತಾರೆ ಭಾರತದಲ್ಲಿ ಒಳಜಗಳಗಳು ಭಿನ್ನಾಭಿಪ್ರಾಯಗಳು ಇದ್ದಂತ ಒಂದು ಸ್ಥಿತಿಯನ್ನ ಅವರು ಮನಗಳ್ತಾರೆ ಬ್ರಿಟಿಷರು ಬಹಳಷ್ಟು ಜಾಣ್ಮೆಯಿಂದ ಭಾರತವನ್ನ ನಮ್ಮ ಕೈವಶ ಮಾಡ್ಕೋಬಹುದು ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತಾರೆ ಆ ರೀತಿಯಲ್ಲಿ ಅವರ ಹಿತಾಸಕ್ತಿಗಳು ಬಹಳಷ್ಟು ರಾಜಕೀಯವಾಗಿ ಮುನ್ನುಗ್ಗಬೇಕು ಅನೇಕ ಪ್ರದೇಶಗಳನ್ನು ಆಕ್ರಮಣ ಮಾಡಬೇಕು ಭಾರತವನ್ನ ತಮ್ಮ ಕೈವಶದಲ್ಲಿ ಇಟ್ಕೋಬೇಕು ಅನ್ನೋ ಆಲೋಚನೆಗಳು ಬಂತಾ ಹೋತು ಅದನ್ನ ಕ್ರಮೇಣವಾಗಿ ಅವರು ಆ ಪ್ರಯತ್ನವನ್ನ ಸಿದ್ಧಪಡಿಸಲು ಸಹ ಬಹಳಷ್ಟು ಯಶಸ್ವಿಯನ್ನು ಸಹ ಹೊಂದುತ್ತಾರೆ ಆ ಯಶಸ್ಸಿಗೆ ಕಾರಣವೇ ಎರಡು ಮಾರ್ಗ ಸಂಧಾನ ಮತ್ತು ಯುದ್ಧ ಮಾರ್ಗ ಒಂದು ಅವರ ಜೊತೆ ಸಂಧಾನವಾಗಿರಬೇಕು ಇಲ್ಲ ಯುದ್ಧ ಮಾಡಬೇಕು ಅವರ ಜೊತೆ ರಾಜ್ಯ ಮಾಡ್ಕೊಂಡು ಅವರು ಹೇಳಿದಂತೆ ಕೇಳಬೇಕು ಒಂದು ಇಲ್ಲ ಅಂದ್ರೆ ಯುದ್ಧ ಮಾಡಬೇಕು ಈ ಎರಡು ಮಾರ್ಗವನ್ನ ಕಂಡುಕೊಂಡು ಸಮರ್ಥವಾಗಿ ಬಳಸಿಕೊಂಡು ಇಡೀ ಭಾರತವನ್ನ ಸುಮಾರು 300 ವರ್ಷಗಳ ಕಾಲ ಆಳ್ವಿಕೆ ಮಾಡಿ ಭಾರತದ ಸಂಪತ್ತನ್ನೆಲ್ಲ ದೋಚಿದಂತ ಒಂದು ಯುರೋಪಿಯನ್ನರು ಅಂದ್ರೆ ನಾವು ಇಂಗ್ಲಿಷರು ಅಂತ ನಾವು ಹೇಳಬಹುದು ಹಾಗಿದ್ರೆ ವಿವಿಧ ಉಪಾಯಗಳನ್ನು ಮಾಡಿ ಭಾರತದ ರಾಜಕೀಯ ಪ್ರವೇಶವನ್ನ ಮಾಡಿ ಅನೇಕ ಪ್ರದೇಶಗಳನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡಂತ ಮಹಾನ್ ಬುದ್ಧಿವಂತ ವ್ಯಾಪಾರಿ ಕಂಪನಿ ಅಂದ್ರೆ ನಮ್ಮ ಇಂಗ್ಲಿಷ್ ವ್ಯಾಪಾರಿ ಕಂಪನಿ ಅಂತ ನಾವು ಹೇಳಬಹುದು ವಿದ್ಯಾರ್ಥಿಗಳೇ ಹಾಗಿದ್ರೆ ನೀವು ಈಗಾಗಲೇ ಗೊತ್ತಿದೆ ಅವರ ಒಂದು ಉಪಾಯಗಳು ಎಂತಿಂತವಿದ್ರು ಅವರ ಒಂದು ಮಂಗನ್ ಮುದ್ದೆ ಅಂತ ಹೇಳ್ತಿದ್ರು ಅವಾಗಿನ ಕಾಲದಲ್ಲಿ ಎರಡು ಒಂದು ಬೆಕ್ಕು ಬೆಣ್ಣೆಯನ್ನ ಕದ್ದು ತಂದು ತಂದೆ ಎರಡು ಬೆಕ್ಕುಗಳು ಜಗಳ ಮಾಡ್ತಿದ್ರು ನನಗೆ ಜಾಸ್ತಿ ನಿಮಗೆ ಜಾಸ್ತಿ ಅಂತ ಹೇಳಿ ಅವಾಗ ಮಗ್ಗ ಏನ್ ಮಾಡ್ತಿತ್ತಂತೆ ಮಧ್ಯ ಪ್ರವೇಶ ಮಾಡ್ತಂತೆ ಪ್ರವೇಶ ಮಾಡಿ ನಾನು ತೂಕ ಕೊಡ್ತೀನಿ ಅಂತ ಹೇಳಿ ನಾನು ನಿಮಗೆ ತೂಕ ಕೊಡ್ತೀನಿ ಯಾಕಡೆ ಜಾಸ್ತಿ ಇರುತ್ತೋ ಅಂತ ತಿನ್ನೋದು ಯಾಕಡೆ ಜಾಸ್ತಿ ಇರುತ್ತೋ ಅಂತ ತಿನ್ನೋದು ಮಾಡಿ
ಹಂಗೆ ಆ ಬೆಕ್ಕುಗಳ ಸ್ಥಿತಿ ಯಾರಾಗಿತ್ತು ಅಂದ್ರೆ ನಮ್ಮ ದೇಶೀಯ ಸಂಸ್ಥಾನದ ರಾಜರುಗಳ ಸ್ಥಿತಿ ಆಗಿತ್ತು. ಆ ಮಂಗ ಯಾರಾಗಿತ್ತು? ಬ್ರಿಟಿಷರು ಆಗಿದ್ರು. ಹಂಗೆ ಅವರ ಒಳಗಿನ ಜಗಳಗಳೇ ಅವರಿಗೆ ಮುಖ್ಯವಾದಂತಹ ಒಂದು ಧನಾತ್ಮಕವಾದಂತಹ ಒಂದು ವಿಚಾರ ಆಗಿತ್ತು. ಈ ಒಳ ಜಗಳಗಳು ಅವರನ್ನ ಅಷ್ಟು ಬೆಂಬಲಿತವಾಗಿ ಕೂಸೋದಿಕ್ಕೆ ಸಾಧ್ಯ ಆಯಿತು. ಈ ನಿಟ್ಟಿನಲ್ಲಿ ಶಾಶ್ವತವಾಗಿ ನಾವು ಭಾರತದಲ್ಲಿ ಉಳಿಯುವ ಒಂದು ಅವಕಾಶಗಳು ಅವರಿಗೆ ಬಹಳಷ್ಟು ಕಂಡಾ ಬಂತು. ಈ ಸಂದರ್ಭದಲ್ಲಿ ರಾಜಾಡಳಿತದಲ್ಲಿ ರಾಜಕೀಯ ವ್ಯವಸ್ಥೆಯಲ್ಲಿ ಏಕರೂಪದ ಒಂದು ವ್ಯವಸ್ಥೆಯನ್ನ ಒಳಪಡಿಸಬೇಕು, ಇನ್ನೇ ನಮ್ದೇ ಇದು ಸಾಮ್ರಾಜ್ಯ ಅನ್ನೋ ಒಂದು ನಿಟ್ಟಿಗೆ ಯಾರು ಬಂದ್ಬಿಡ್ತರು? ಇಂಗ್ಲಿಷರು ಬಂದ್ಬಿಟ್ರು. ಆ ನಿಟ್ಟಿನಲ್ಲಿ ಶಿಕ್ಷಣ, ನ್ಯಾಯಾಂಗ ವ್ಯವಸ್ಥೆ, ಭೂಕಂದಾಯ, ವ್ಯಾಪಾರ, ಕೃಷಿ ಮುಂತಾದ ಕ್ಷೇತ್ರಗಳಲ್ಲಿ ಅವ್ರು ಏನ್ ಮಾಡೋದಿಕ್ಕೆ ಶುರು ಮಾಡಿದ್ರು? ಬಹಳಷ್ಟು ಬದಲಾವಣೆಗಳನ್ನ ಮಾಡೋದಿಕ್ಕೆ ಶುರು ಮಾಡಿದ್ರು. ಆಡಳಿತಾತ್ಮಕವಾದಂತಹ ಬದಲಾವಣೆಯೊಂದಿಗೆ ಭಾರತದಲ್ಲಿ ಏಕರೂಪದ ಆಡಳಿತವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಫಲತೆಯನ್ನ ಪಡೆದ್ರು. ಈ ನಿಟ್ಟಿನಲ್ಲಿಯೇ ಎಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಪ್ರಯೋಗ ಮಾಡ್ತಾ ಮಾಡ್ತಾ ಅನೇಕ ಕಾಯ್ದೆಗಳನ್ನ ಜಾರಿಗೊಳಿಸುತ್ತಾ ಬ್ರಿಟಿಷರು ತಮ್ಮ ಪ್ರಾಬಲ್ಯವನ್ನ ಮೆರೆತಾ ಬಂದ್ರು. ಈಗ ನಾವು ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆಯನ್ನ ನೋಡ್ತಾ ಹೋಗೋಣ. ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆ ಭಾರತದಲ್ಲಿ ಅವರು ಹೇಗೆ ಆಡಳಿತವನ್ನ ಮಾಡಿದ್ರು, ಯಾವ ರೀತಿಯಾದಂತಹ ನ್ಯಾಯಾಂಗ ವ್ಯವಸ್ಥೆಯನ್ನ ಮಾಡಿದ್ರು ಅನ್ನೋದನ್ನ ನೋಡೋಣ. ಫಸ್ಟ್ ಒನ್, ನಾಗರಿಕ ಸೇವೆಗಳು, ಸಿವಿಲ್ ಸರ್ವಿಸ್ ಅಂತ ಹೇಳಿ ನಾವು ಇಂಗ್ಲಿಷ್ ಇಂದ ಕರಿತೇವೆ. ನಾಗರಿಕ ಸೇವೆಗಳು, ನಾಗರಿಕ ಸೇವೆಗಳನ್ನ ಲಾರ್ಡ್ ಕಾರ್ನ್ವಾಲಿಸ್ ಅನ್ನು ನಾಗರಿಕ ಸೇವೆಗಳನ್ನ ಜಾರಿಗೆ ತಂದನು. ವಿದ್ಯಾರ್ಥಿಗಳೇ, ನಿಮಗೆ ಒಂದು ಅಂಕಕ್ಕೆ ಈ ಪ್ರಶ್ನೆಯನ್ನ ಕೇಳಬಹುದು. ನಾಗರಿಕ ಸೇವೆಗಳನ್ನ ಜಾರಿಗೆ ತಂದವರು ಯಾರು ಅಂತ? ಯಾರು ಹಾಗಿದ್ರೆ? ಲಾರ್ಡ್ ಕಾರ್ನ್ವಾಲಿಸ್ ಅನ್ನು. ಈಗ ವ್ಯಾಪಾರ ನಡೆಸುವ ಸಲುವಾಗಿ ನೌಕರರನ್ನ ನೇಮಕ ಮಾಡಿಕೊಳ್ಳಲು ಈ ಪದ್ಧತಿಯನ್ನ ಮೊದಲಿನಿಂದಲೂ ಪಾಲಿಸಿಕೊಂಡು ಕಂಪನಿ ಬಂದಿತ್ತು. ನೌಕರಿ ವ್ಯಾಪಾರ ಮಾಡೋದಕ್ಕೆ ದಕ್ಷವಾದಂತಹ ನೌಕರದಾರ ಬೇಕು. ಆ ಒಂದು ನೌಕರಿದಾರರನ್ನ ನೇಮಕ ಮಾಡೋದಕ್ಕೋಸ್ಕರ ಈ ನಾಗರಿಕ ಸೇವೆಯನ್ನ ಏನ್ ಮಾಡ್ಕೊಂಡವನ್ನ ಮಾಡ್ತಾ ಬಂದಿದ್ರು ಇಂಗ್ಲಿಷರು ಅಂತ ನಾವು ಹೇಳ್ಬಹುದು. ಇದರ ಸಲುವಾಗಿನೇ 1773 ರೆಗ್ಯುಲೇಟಿಂಗ್ ಕಾಯ್ದೆಯ ಒಂದು ಕಾಯ್ದೆಯನ್ನ ಹೊರತರಲಾಯಿತು. ಇದನ್ನ ಭಾರತದಲ್ಲಿ ಜಾರಿಗೊಳಿಸಿ ಈ ಹೆಸರು ಸೂಚಿಸುವಂತೆ ಉದ್ದೇಶ ನಿಯಂತ್ರಣವನ್ನ ಹೇರಲಾಯಿತು. 1800 ನಾಗರಿಕ ಸೇವೆಗೆ ಸೇರ ಬಯಸುವವರಿಗೆ ಶಿಕ್ಷಣವನ್ನ ನೀಡಲು ಕಲ್ಕತ್ತಾದ ಫೋರ್ಟ್ ವಿಲಿಯಂ ಕಾಲೇಜ್ ಅನ್ನ ಸ್ಥಾಪನೆ ಮಾಡಲಾಯಿತು. ಎಷ್ಟರಲ್ಲಿ? 1800 ಫೋರ್ಟ್ ವಿಲಿಯಂ ಕಾಲೇಜ್ ಅನ್ನ ಎಲ್ಲಿ ಸ್ಥಾಪನೆ ಮಾಡಲಾಯಿತು? ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಲಾಯಿತು. ಯಾಕಕ್ಕೋಸ್ಕರ? ನಾಗರಿಕ ಸೇವೆಗಳನ್ನ ಸಲ್ಲಿಸೋದಕ್ಕೋಸ್ಕರ, ನೌಕರಿಯನ್ನ ಪಡೆಯೋದಕ್ಕೋಸ್ಕರ. ಆದರೆ ಈಸ್ಟ್ ಇಂಡಿಯಾ ಕಂಪನಿಯು ನಿರ್ದೇಶಕರು ಇದಕ್ಕೆ ಬೆಂಬಲ ನೀಡಲಿಲ್ಲ. ಇದರ ಪರಿಣಾಮವಾಗಿ 1853 ನಾಗರಿಕ ಸೇವೆಯ ಎಲ್ಲಾ ನೇಮಕಾತಿಗಳನ್ನ ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರೇ ಮಾಡ್ತಾ ಬಂದ್ರು. ನಂತರ 1853 ನಾಗರಿಕ ಸೇವೆಯ ಮಾಡುವ ನೇಮಕಾತಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕವೇ ಆಗಬೇಕೆಂಬ ತೀರ್ಮಾನಕ್ಕೆ ಒಳಪಡಲಾಯಿತು. ಇದರಿಂದಾಗಿ ಭಾರತೀಯರಿಗೆ ಹೆಚ್ಚಿನ ಪ್ರಯೋಜನ ಆಗಲಿಲ್ಲ, ಭಾರತೀಯರ ಸಾಮರ್ಥ್ಯವನ್ನ ಅವಮಾನಿಸಿ ನೋಡಿದರು. ಈ ರೀತಿಯಾಗಿ ನಾಗರಿಕ ಸೇವೆ ಅನ್ನೋದು ಭಾರತೀಯರಿಗೆ ಕನಸಾಗಿ ಒಳಪಟ್ಟಿತ್ತು. 1800 ಫೋರ್ಟ್ ವಿಲಿಯಂ ನಲ್ಲಿ ಕಾಲೇಜ್ ಅನ್ನ ಸ್ಥಾಪನೆ ಮಾಡಿದ್ರು ಸಹ ಅದಕ್ಕೆ ಕೆಲವೊಂದಿಷ್ಟು ಜನ ವಿರೋಧವನ್ನ ಮಾಡಿದ್ರು. ನಂತರ 1853 ಏನ್ ಮಾಡ್ತಾಯ್ತು? 1853 ಏನ್ ಮಾಡಲಾಯಿತು ಹಾಗಿದ್ರೆ ಅಂದ್ರೆ, ನಾಗರಿಕ ಸೇವೆಯನ್ನ ಸಲ್ಲಿಸಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಲಾಯ್ತು? ಸ್ಪರ್ಧಾ
ಅಂತ ನಾವು ಹೇಳಬಹುದು. ವಿದ್ಯಾರ್ಥಿಗಳೇ, ಆಡಳಿತವನ್ನ ಈ ವ್ಯವಸ್ಥೆಯನ್ನ ನಾಗರಿಕ ಸೇವಾ ವ್ಯವಸ್ಥೆಯನ್ನ ಅವಲೋಕನೆ ಮಾಡಿದಾಗ ಈ ನೀವು ಸಹ ಈಗಿನ ಪ್ರಸಕ್ತ ಸಾಲಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸಬೇಕು. ನಾವು ಯಾವುದಾದ್ರೂ ಒಂದು ನೌಕರಿಗೆ ಹೋಗಬೇಕು ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸಬೇಕು. ಅವತ್ತಿನ ಕಾಲದಲ್ಲಿ 1853 ರಲ್ಲಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಡೆಸಿದ ಮೂಲಕ ನೌಕರಿಯನ್ನ ನೇಮಕಾತಿ ಮಾಡ್ಕೋಬೇಕು ಅಂತ ಹೇಳಿ ಜಾರಿ ತಂದ್ರಲ್ಲ, ಇದರ ಉದ್ದೇಶ ಏನಾಗಿತ್ತು? ಬ್ರಿಟಿಷರೇ ಉನ್ನತ ಹುದ್ದೆಯಲ್ಲಿ ಇರಬೇಕು, ಬ್ರಿಟಿಷರ ಭಾರತೀಯರು ಯಾರು ಕೂಡ ಉನ್ನತ ಹುದ್ದೆಯಲ್ಲಿ ಇರಬಾರದು ಅನ್ನೋದು ಉದ್ದೇಶ ಆಗಿತ್ತು. 1853 ಒಳಗೆ ಯಾರು ಸಹ ನಮ್ಮ ಭಾರತೀಯರು ಅಷ್ಟೊಂದು ವಿದ್ಯಾವಂತರ ಸಂಖ್ಯೆ ಕಡಿಮೆ ಇತ್ತು ನಮ್ಮ ಭಾರತದಲ್ಲಿ. ಅದರಲ್ಲೂ ಪ್ರಾಂತೀಯ ಭಾಷೆಗಳಿಗೆ ಹೆಚ್ಚಿನ ಮಹತ್ವವನ್ನ ನೀಡಿದ್ರಿಂದ ಇಂಗ್ಲಿಷ್ ಭಾಷೆ ಬಹಳಷ್ಟು ಕಷ್ಟದಾಯವಾಗಿತ್ತು. ಹಾಗಾಗಿ ಅವತ್ತಿನ ಪರಿಸ್ಥಿತಿಯಲ್ಲಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾರತೀಯರು ತೇರ್ಗಡೆ ಆಗೋದು ಕಷ್ಟ ಸಾಧ್ಯ ಆಗಿತ್ತು. ಆ ನಿಟ್ಟಿನಲ್ಲಿ ಭಾರತೀಯರಿಗೆ ಕೆಳ ದರ್ಜೆಯ ನೌಕರಿಗಳು ಮಾತ್ರ ಸೀಮಿತವಾಗಿದ್ದವು ಅಂತ ನಾವು ಹೇಳಬಹುದು. ನಂತರ ನ್ಯಾಯಾಂಗ ವ್ಯವಸ್ಥೆ. ನ್ಯಾಯಾಂಗ ವ್ಯವಸ್ಥೆಯನ್ನ ನೀವು ಈಗಾಗಲೇ ಕ್ಲಾಸಿ ಕದನ ಮತ್ತು ಬಕ್ಸರ್ ಕದನದಲ್ಲಿ ನ್ಯಾಯದಾನದ ಬಗ್ಗೆ ನಾವು ವಿಚಾರವನ್ನ ತಿಳಿದುಕೊಂಡಿದ್ವಿ. ಏನು ಬಕ್ಸರ್ ಕದನದ ಮೂಲಕ ಬಂಗಾಳದಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿಯನ್ನ ಜಾರಿಗೊಳಿಸಲಾಯಿತು. ನ್ಯಾಯದಾನ ಮಾಡೋದು, ಅಲ್ಲೇನಾದ್ರೂ ಜಗಳ ಬಂದ್ರೆ ಅದನ್ನ ಯಾರ್ ನೋಡ್ಕೋಬೇಕು? ನವಾಬ ನೋಡ್ಕೋಬೇಕು. ಕಂದಾಯ ವಸೂಲಿ ಮಾಡುವಂತ ಹಕ್ಕು ಯಾರಿತ್ತು? ಬ್ರಿಟಿಷರಾಗಿತ್ತು. ಇದನ್ನೇ ದ್ವಿ ಸರ್ಕಾರ ಅಂತಲೂ ಸಹ ಕರೆದ್ವಿ. ನಂತರ ಈ ಕಂದಾಯ ವಸೂಲಾತಿ ಮತ್ತು ನ್ಯಾಯಾಂಗ ಇವೆರಡನ್ನು ಒಂದು ನ್ಯಾಯಾಂಗ ಪದ್ಧತಿಗೆ ತರಬೇಕೆಂದು ನಿರ್ಧಾರ ಮಾಡಿ ಬ್ರಿಟಿಷರು ಮೊಘಲರ ವ್ಯವಸ್ಥೆಯಲ್ಲಿ ಈ ಮೂಲಕ 1772 ಗವರ್ನರ್ ಆಗಿ ಅಧಿಕಾರ ವಹಿಸಿಕೊಂಡಂತಹ ವಾರನ್ ಹೇಸ್ಟಿಂಗ್ ಅನ್ನು ಹೊಸ ಯೋಜನೆಯನ್ನ ಜಾರಿಗೆ ತಂದನು. ಆ ನಿಟ್ಟಿನಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಸಹ ಎರಡು ಬಗೆಯ ನ್ಯಾಯಾಲಯಗಳು, ಒಂದು ದಿವಾನಿ ಅದಾಲತ್, ಇನ್ನೊಂದು ಫೌಜದಾರಿ ಅದಾಲತ್. ಹಾಗಿದ್ರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ 1772 ವಾರನ್ ಹೇಸ್ಟಿಂಗ್ ಅನ್ನು ಗವರ್ನರ್ ಜನರಲ್ ಆಗಿ ನೇಮಕಗೊಳ್ತಾನೆ. ಆತ ಜಾರಿಗೆ ತಂದಂತ ಪ್ರತಿ ಜಿಲ್ಲೆಯಲ್ಲೂ ಎರಡು ರೀತಿಯಾದಂತಹ ನ್ಯಾಯಾಲಯ ಇರಬೇಕು. ಒಂದೇದಾಗಿ ದಿವಾನಿ ಅದಾಲತ್ತು, ಇನ್ನೊಂದು ಫೌಜದಾರಿ ಅದಾಲತ್ತು. ದಿವಾನಿ ಅದಾಲತ್ತು ಅಂದ್ರೆ ನಾಗರಿಕ ನ್ಯಾಯಾಲಯ, ಫೌಜದಾರಿ ಅಂದ್ರೆ ಅಪರಾಧ ನ್ಯಾಯಾಲಯ, ಕ್ರಿಮಿನಲ್, ಇದು ನಾಗರಿಕ ಸಿವಿಲ್ ಅಂತ. ನೀವು ಈಗಾಗಲೇ 9ನೇ ತರಗತಿಯಲ್ಲಿ ನಾವು ನ್ಯಾಯಾಂಗ ವ್ಯವಸ್ಥೆ ಪಾಠವನ್ನ ತಿಳಿದುಕೊಂಡಿದ್ದೀರಾ ವಿದ್ಯಾರ್ಥಿಗಳೇ. ಈಗಲೂ ಸಹ ಆ ಎರಡು ರೀತಿಯ ನ್ಯಾಯಾಂಗ ವ್ಯವಸ್ಥೆನೇ ಕಂಡು ಬರುತ್ತೆ, ಸಿವಿಲ್ ನ್ಯಾಯಾಲಯ ಮತ್ತೆ ಕ್ರಿಮಿನಲ್ ನ್ಯಾಯಾಲಯ, ಸಿವಿಲ್ ಕೋರ್ಟ್ ಮತ್ತೆ ಕ್ರಿಮಿನಲ್ ಕೋರ್ಟ್ ಅಂದ್ರೆ ನಾವು ಕರೀತೇವೆ. ಈಗ ಸಿವಿಲ್ ಅಂದ್ರೆ ಈಗ ಆಸ್ತಿ ಹಂಚಿಕೆ ಮತ್ತೆ ಒಳಜಗಳಗಳು ಇವೆಲ್ಲ ಇದ್ರೆ ಅವು ಸಿವಿಲ್. ಈ ಗಂಡ ಹೆಂಡತಿ ವಿಚ್ಛೇದನ, ಹೊಡೆದಾಟ ಸಣ್ಣದು, ಆಮೇಲೆ ಕೊಲೆ, ದರೋಡೆ, ವ್ಯಭಿಚಾರ ಮತ್ತೆ ಈ ರೀತಿಯಾದಂತಹ ಒಂದು ಕೇಸ್ಗಳಿದ್ರೆ ಅದನ್ನೇನಂತ ಹೇಳ್ತಾರೆ, ಏನಂತ ಹೇಳ್ತಾರೆ, ಅಪರಾಧ ಅಂತ ಹೇಳಿ ಕರೀತಾರೆ. ಇದ್ರ ಬಗ್ಗೆ ನೀವು ತಿಳ್ಕೊಂಡಿದ್ರೆ ಸಿವಿಲ್ ಮತ್ತೆ ಫೌಜದಾರಿ, ದಿವಾನಿ ಮತ್ತು ಫೌಜದಾರಿ ನ್ಯಾಯಾಲಯಗಳ ಬಗ್ಗೆ ನೀವು ನ್ಯಾಯಾಂಗ ವ್ಯವಸ್ಥೆಯಲ್ಲಿ 9ನೇ ತರಗತಿಯ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಬಹಳಷ್ಟು ಮಾಹಿತಿಯನ್ನ ತಿಳಿದುಕೊಂಡಿದ್ರೆ ಆ ನಿಟ್ಟಿನಲ್ಲಿ ಈ ನಾಗರಿಕ ನ್ಯಾಯದಾನದ ಸಂದರ್ಭದಲ್ಲಿ ಹಿಂದೂಗಳಿಗೆ ಹಿಂದೂ ಶಾಸ್ತ್ರಗಳ ಪ್ರಕಾರ, ಮುಸ್ಲಿಮರಿಗೆ ಷರತ್ತು ಕಾನೂನುಗಳ ಪ್ರಕಾರ ನ್ಯಾಯದಾನ ಮಾಡಲಾಗ್ತಾ ಇತ್ತು. ಅಪರಾಧ ಪ್ರಕರಣಗಳಿಗೆ ಬಂದಾಗ ಎಲ್ಲರಿಗೂ ಇಸ್ಲಾಂ ಕಾನೂನುಗಳ ಅನುಸಾರ ವಿಚಾರಣೆ ನಡೆಸಲಾಗ್ತಿತ್ತು. ಏನಾದ್ರೂ ಅಪರಾಧವನ್ನ ಮಾಡಿದ್ರೆ, ಈಗ ನಿಮ್ಗೆ ನೀವು ಮುಂದೆ ವಕೀಲ ವೃತ್ತಿಯನ್ನು ತಗೋಬೇಕು ಅಥವಾ ನಾವು ವಕೀಲರಾಗಬೇಕು, ಜಡ್ಜ್ ಆಗ್ಬೇಕು ಅಥವಾ ನ್ಯಾಯಾಧೀಶರಾಗಬೇಕು, ನ್ಯಾಯವಾದಿಗಳಾಗಬೇಕು ಅಂದ್ರೆ ನಾವು ಎರಡು ರೀತಿಯಂತಹವಾದಂತಹ ಒಂದು ಲಾ ವನ್ನ ಓದ್ತೇವೆ. ಹಿಂದೂ ಲಾ ಮತ್ತೆ ಮುಸ್ಲಿಂ ಲಾ ಎರಡನ್ನು ಸಹ ನಾವು ಸ್ಟಡಿ ಮಾಡ್ಕೊಂತೇವೆ. ಆ ಒಂದು ವ್ಯವಸ್ಥೆಯನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೇವೆ ಭಾರತದಲ್ಲಿ, ಅಲ್ವಾ ವಿದ್ಯಾರ್ಥಿಗಳೇ? ಹಾಗಾಗಿ ಕ್ರಮೇಣ
ಹೀಗೆ ನ್ಯಾಯಾಲಯಗಳು ಅಂದಿನ ಕಾಲದಲ್ಲಿ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಬಂದವು. ನಂತರ ಬರುವಂತಹದ್ದು ಪೊಲೀಸ್ ವ್ಯವಸ್ಥೆ. ಆಂತರಿಕವಾಗಿ ಸುವ್ಯವಸ್ಥೆಯನ್ನ ಮಾಡೋ ಸಲುವಾಗಿ ಇದ್ರ ಹಿಂದಿನ ಗುಟ್ಟ ಏನಪ್ಪ ಅಂದ್ರೆ, ಭಾರತೀಯರು ಬ್ರಿಟಿಷರ ಆಡಳಿತವನ್ನ ಯಾರು ಪ್ರಶ್ನೆ ಮಾಡ್ದಂಗ ಗಣಿ ಅಂತ ಕಾಯ್ಬೇಕು, ಅವ್ರನ್ನ ಸುಮ್ಮನೆ ಇರ್ಬೇಕು. ಅದಕ್ಕೋಸ್ಕರನೇ ಈ ಪೊಲೀಸ್ ವ್ಯವಸ್ಥೆಯನ್ನ ಜಾರಿಗೆ ತಂದ್ರು ಯಾರು, ಲಾರ್ಡ್ ಕಾರ್ಡ್ ವಾಲೀಸ್ ಅನ್ನು. ಪ್ರಥಮವಾಗಿ ವ್ಯವಸ್ಥಿತವಾದಂತಹ ಪೊಲೀಸ್ ವಿಭಾಗವನ್ನ ಅಸ್ತಿತ್ವಕ್ಕೆ ತಂದನು. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಎಸ್ಪಿ ಅಂತ ಹೇಳಿ ಕರೀತಾರೆ. ಈ ಹುದ್ದೆಯನ್ನ 1793 ಪ್ರತಿ ಜಿಲ್ಲಾ ಠಾಣೆಗಳನ್ನ ವಿಭಾಗಿಸಿ ಠಾಣೆಗಳನ್ನ ಕೊತ್ವಾಲರ ಅಧೀನದಲ್ಲಿ, ಹಳ್ಳಿಗಳಲ್ಲಿ ಚೌಕಿದಾರರ ಅಧೀನದಲ್ಲಿ ಮಾಡ್ತಾ ಬಂದ್ರು. ಕಳ್ಳತನ, ಅಪರಾಧಗಳು, ದರೋಡೆಗಳು ನಿಯಂತ್ರಣದ ಜವಾಬ್ದಾರಿಯನ್ನ ಈ ಒಂದು ಕೊತ್ವಾಲರು ಮತ್ತೆ ಚೌಕುದಾರರು ಹೊಂದಿಸಿಕೊಂಡ್ರು. ನಂತರ 1770 ಭೀಕರ ಕ್ಷಾಮ ಭೀತಿ ಕಾನೂನು ವ್ಯವಸ್ಥೆಯ ಸಮಸ್ಯೆಯಲ್ಲಿ ವಿಷಮ ಆಗ್ತಾ ಬಂತು. ಇದರ ಪರಿಣಾಮವಾಗಿ ಇಡೀ ಪೊಲೀಸ್ ವ್ಯವಸ್ಥೆಯನ್ನ ಬ್ರಿಟಿಷ್ ಅಧಿಕಾರಿಗಳ ಅಧೀನಕ್ಕೆ ಒಳಪಡಿಸಲಾಯಿತು. ನಂತರ 1781 ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ಗಳನ್ನ ನೇಮಕ ಮಾಡುವ ಪದ್ಧತಿಯನ್ನ ಜಾರಿಗೊಳಿಸಿತು. ಪೊಲೀಸ್ ಅಧಿಕಾರಿಗಳು ಮ್ಯಾಜಿಸ್ಟ್ರೇಟ್ಗಳ ಅಧೀನಕ್ಕೆ ಒಳಪಟ್ಟರು. ಇಲ್ಲಿ ಪೊಲೀಸ್ ಅಧಿಕಾರಿಗಳ ಒಳಪಟ್ಟಕ್ಕೆ ಅವರೆಲ್ಲ ಒಂದು ಕ್ಷಾಮ ಬರಗಾಲ ಬಂತು. ಸೊ ಹಂಗಾಗಿ ಎಲ್ಲ ಆಡಳಿತವು ಪೊಲೀಸರು ಒಳಪಟ್ಟು ಅವಾಗ ಏನ್ ಮಾಡಿದ್ರು, 1781 ಮ್ಯಾಜಿಸ್ಟ್ರೇಟ್ ಅನ್ನೋ ಒಂದು ಹುದ್ದೆಯನ್ನ ಶುರು ಮಾಡಿದ್ರು. ಆ ಹುದ್ದೆ ಮೂಲಕ ಎಲ್ಲಾ ಪೊಲೀಸರು ಯಾರ ಅಧೀನದಲ್ಲಿ ಬರಬೇಕಾಗಿತ್ತು, ಯಾರ ಅಧೀನದಲ್ಲಿ ಬರಬೇಕಾಗಿತ್ತು ವಿದ್ಯಾರ್ಥಿಗಳೇ, ಬ್ರಿಟಿಷರ ಒಂದು ಅಧೀನದಲ್ಲಿ ಸಾರಿ ಮ್ಯಾಜಿಸ್ಟ್ರೇಟ್ಗಳ ಅಧಿಕಾರದಲ್ಲಿ, ಅಧಿಕಾರದ ವ್ಯಾಪ್ತಿಯಲ್ಲಿ ಬರಬೇಕಾಗಿತ್ತು. ಹೀಗೆ ಪೊಲೀಸ್ ವ್ಯವಸ್ಥೆಯು ನಿರಂತರವಾಗಿ ಬದಲಾವಣೆಗೊಂಡು 1861 ಪೊಲೀಸ್ ಕಾಯ್ದೆಯನ್ನ ಜಾರಿಗೊಳಿಸಲಾಯಿತು. ನಂತರ ಕಾನೂನು ಮತ್ತು ಸುವ್ಯವಸ್ಥೆ ಆಡಳಿತಕ್ಕೆ ಮುಖ್ಯ ಅಡಿಪಾಯ ಈ ಕಾನೂನು ಪೊಲೀಸ್ ವ್ಯವಸ್ಥೆ. ಭಾರತೀಯರಿಗೆ ಅವಕಾಶದಲ್ಲಿ 1902 ಪೊಲೀಸ್ ಕಮಿಷನ್ ಕಾಯ್ದೆಯು ವಿದ್ಯಾರ್ಥಿಯನ್ನ ಪಡೆದವರನ್ನ ಅಧಿಕಾರಿ ಮತ್ತು ಹುದ್ದೆಗೆ ನೇಮಕವನ್ನ ಮಾಡಲಾಯಿತು. ಭಾರತೀಯರ ಬಗೆಗೆ ಇದ್ದ ತಾರತಮ್ಯ ಈ ಒಂದು ವ್ಯವಸ್ಥೆಯನ್ನು ಸಹ ಕಡಿಮೆ ಏನು ಆಗಲಿಲ್ಲ, ಇದು ಸಹ ಮುಂದುವರಿತಾನೆ ಬಂತು ಅಂತ ನಾವು ಹೇಳಬಹುದು. ನಂತರ ಬರುವಂತಹದ್ದು ಸೈನ್ಯ ವ್ಯವಸ್ಥೆ. ನಮ್ಮ ಬ್ರಿಟಿಷ್ ಸೈನ್ಯ ವ್ಯವಸ್ಥೆಯಲ್ಲಿ ನಾವು ನೋಡೋದೇ ಆದ್ರೆ, ಈ ಬ್ರಿಟಿಷರ ಕಾಲದಲ್ಲಿ ಸೈನ್ಯ ವ್ಯವಸ್ಥೆ ಒಂದು ಆಧಾರ ಸ್ತಂಭ, ಅವರು ಆಡಳಿತ ಮಾಡೋದಕ್ಕೆ ಆಧಾರ ಸ್ತಂಭ ಆಗಿತ್ತು. ಭಾರತೀಯರನ್ನೇ ಸೈನ್ಯದಲ್ಲಿ ಇರಿಸಿಕೊಂಡು ಅವರ ನೆರವಿನಿಂದಲೇ ಬ್ರಿಟಿಷರು ಭಾರತವನ್ನ ಆಳ್ವಿಕೆ ಮಾಡಿದ್ರು. ಎಷ್ಟು ಜಾಣರು ಅಲ್ವಾ, ನಮ್ಮ ಒಂದು ಸಹಾಯವನ್ನೇ ಪಡ್ಕೊಂಡು ನಮ್ಮನ್ನೇ ಆಳಿದಂತಹ ಚತುರ ಬುದ್ಧಿಗಳು, ಕುತಂತ್ರಿಗಳು ಬ್ರಿಟಿಷರು ಅಲ್ವಾ. ಹಾಗೆ ಬ್ರಿಟಿಷರು ಭಾರತವನ್ನ ತನ್ನ ಅಧೀನಕ್ಕೆ ತೆಗೆದುಕೊಂಡು ಸೈನ್ಯದ ಶಕ್ತಿಯನ್ನ ಬಳಸಿಕೊಂಡು ಭಾರತದ ಒಳಗಡೆ ತಮ್ಮ ವಿರೋಧಿ ಶಕ್ತಿಗಳನ್ನ ಕಡಿಮೆ ಮಾಡ್ತಾ ಬಂದ್ರು. ಹಾಗೆ ಭಾರತೀಯರಿಗೆ ಲಭಿಸುತ್ತಿದ್ದಂತ ಅತ್ಯುನ್ನತ ಹುದ್ದೆ ಎಂದರೆ ಸುಬೇದಾರ ಸ್ಥಾನ ಮಾತ್ರ ಒಂದೇ, ಸುಬೇದಾರರಾಗಿ ಮಾತ್ರ ಅಲ್ಲಿ ಅತ್ಯುನ್ನತ ಹುದ್ದೆಯಲ್ಲಿ ಇರಬಹುದಾಗಿತ್ತಂತೆ. ಬಿಟ್ರೆ ಎಲ್ಲಾ ಸ್ಥಾನಗಳು ಯಾರಾಗಿದ್ರು, ಬ್ರಿಟಿಷರೇ ಆಗಿದ್ರು. ಭಾರತೀಯ ಸೈನಿಕರಲ್ಲಿ ಕೂಲಿ ಸೈನಿಕರೇ ಹೆಚ್ಚಾಗಿ ಕಂಡು ಬರ್ತಾ ಇದ್ರು. 1857 ಘಟನೆಯ ನಂತರ ಫೀಲ್ ಎಂಬುವರ ನೇತೃತ್ವದಲ್ಲಿ ಸಮಿತಿಯೊಂದನ್ನ ಸ್ಥಾಪನೆ ಮಾಡಿ ಭಾರತೀಯ ಸೈನ್ಯ ವ್ಯವಸ್ಥೆಯ ಮರು ವಿನ್ಯಾಸ ಮಾಡಿದ್ರೆ ಹೊರತು ಭಾರತೀಯ ಸೈನ್ಯದಲ್ಲಿ ಭಾರತೀಯ ಸೈನಿಕರಿಗೇನು ಬಹಳಷ್ಟು ಬ್ರಿಟಿಷರಿಗೆ ಇದ್ದಂತಹ ಅವಕಾಶಗಳು ಭಾರತೀಯರಿಗೆ ಇರಲಿಲ್ಲ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನಂತರ ನಾವು ಬ್ರಿಟಿಷರ ಭೂಕಂದಾಯ ನೀತಿ ವ್ಯವಸ್ಥೆ ಬಗ್ಗೆ ನಾವು ವಿದ್ಯಾರ್ಥಿಗಳೇ ತಿಳಿತಾ ಬಂದ್ವಿ. ಈಗ ಭೂಕಂದಾಯ ನೀತಿಗಳು, ಭೂಕಂದಾಯ ನೀತಿಗಳು ಬ್ರಿಟಿಷರು ಬಂಗಾಳ ಪ್ರಾಂತದಲ್ಲಿ ತಮ್ಮ ಕೇಂದ್ರವನ್ನಾಗಿ ಇಟ್ಟುಕೊಂಡು ಈಸ್ಟ್ ಇಂಡಿಯಾ ಕಂಪನಿಯ ಬ್ರಿಟಿಷ್ ಸರ್ಕಾರಕ್ಕೆ ವಾರ್ಷಿಕವಾಗಿ 400,000 pounds ಪಾವತಿಸಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿ ಕಂಪನಿಯು ತನ್ನ
ಒಂದು ಅಭಿಪ್ರಾಯಕ್ಕೆ ಬ್ರಿಟಿಷ್ ಸರ್ಕಾರ ಬರ್ತಾ ಹೋಗುತ್ತೆ. ಈ ನಿಟ್ಟಿನಲ್ಲಿ ಈ ಮೂರು ರೀತಿಯಾದಂತಹ ಕಂದಾಯ ನೀತಿಗಳನ್ನ ಭಾರತದಲ್ಲಿ ಜಾರಿಗೊಳಿಸಲಾಗುತ್ತೆ. ಕಾಯಂ ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ಹಾಗೆಯೇ ರೈತವಾರಿ ಪದ್ಧತಿ. ಕಾಯಂ ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ರೈತವಾರಿ ಪದ್ಧತಿ, ಈ ಮೂರು ರೀತಿಯಾದಂತಹ ಕಂದಾಯದ ವ್ಯವಸ್ಥೆಯನ್ನ ಭಾರತದಲ್ಲಿ ಜಾರಿಗೊಳಿಸಲಾಗುತ್ತೆ. ಫಸ್ಟ್ ಒನ್, ಕಾಯಂ ಜಮೀನ್ದಾರಿ ಪದ್ಧತಿ. ಈ ಪದ್ಧತಿಯನ್ನ ಲಾರ್ಡ್ ಕಾರ್ನ್ವಾಲಿಸನು 1793 ಹೊಸ ಕಂದಾಯ ಪದ್ಧತಿಯನ್ನ ಜಾರಿಗೊಳಿಸ್ತಾನೆ. ಎಲ್ಲಪ್ಪ ಅಂದ್ರೆ ಬಂಗಾಳ ಮತ್ತು ಬಿಹಾರ್ ಪ್ರಾಂತ್ಯಗಳಲ್ಲಿ. ಎಲ್ಲಿ ಹಾಗಿದ್ರೆ ಬಂಗಾಳ ಮತ್ತು ಬಿಹಾರ್ ಪ್ರಾಂತ್ಯಗಳಲ್ಲಿ 1793 ಯಾರು ಲಾರ್ಡ್ ಕಾರ್ನ್ವಾಲಿಸನು ಈ ಕಾಯಂ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೊಳಿಸ್ತಾನೆ. ಈ ಪದ್ಧತಿಯು ಜಮೀನ್ದಾರನು ಭೂ ಮಾಲೀಕನಾಗಿದ್ದರು. ಈ ಹೊಸ ಯೋಜನೆಯ ಪ್ರಕಾರ ಜಮೀನ್ದಾರನು ಪ್ರತಿ ವರ್ಷವೂ ನಿರ್ದಿಷ್ಟ ದಿನಕ್ಕೆ ಒಪ್ಪಿಕೊಂಡು ಕಂದಾಯ ಮೊತ್ತವನ್ನ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು. ಈ ಪದ್ಧತಿಯಿಂದ ಜಮೀನ್ದಾರರು ಹೆಚ್ಚಿನ ಲಾಭವನ್ನ ಪಡೆಯೋದಕ್ಕೆ ಶುರು ಮಾಡಿದ್ರು. ಸರ್ಕಾರಕ್ಕೆ ಸಲ್ಲಿಸಬೇಕಾದ ಹಣದ ಮೊತ್ತಕ್ಕಿಂತ ಹೆಚ್ಚೆಚ್ಚು ಹಣವನ್ನ ಈ ಜಮೀನ್ದಾರರು ಏನ್ ಮಾಡಕ್ ಶುರು ಮಾಡಿದ್ರು, ರೈತರಿಂದ ವಸೂಲಿ ಮಾಡೋದಿಕ್ಕೆ ಶುರು ಮಾಡಿದ್ರು. ಇದರಿಂದಾಗಿ ಬ್ರಿಟಿಷ್ ಸರ್ಕಾರವು ಈ ಒಡೆತನದಿಂದಾಗಿ ಏನಾಯ್ತು, ಬ್ರಿಟಿಷ್ ಸರ್ಕಾರವು ಭೂಮಿಯ ಒಡೆತನವನ್ನ ಅವನಿಂದ ಕಸಿದುಕೊಳ್ಳಲಾಯಿತು. ಈ ಪದ್ಧತಿಯಿಂದಾಗಿ ಬ್ರಿಟಿಷರಿಗೆ ಮತ್ತು ಜಮೀನ್ದಾರಿಗೆ ಲಾಭವಾಯಿತೆ ವಿನಃ ರೈತರಿಗಾಗಲಿ ಆಗ್ಲೇ ಇಲ್ಲ. ಅದಕ್ಕೋಸ್ಕರನೇ ಚಾರ್ಲ್ಸ್ ಮೆಟಾಕಾಪ್ ಅವರು ಬ್ರಿಟಿಷರ ಭೂ ಕಂದಾಯ ನೀತಿಯಿಂದ ಒಂದು ವ್ಯಾಖ್ಯಾನ ಹೇಳ್ತಾರೆ. ಭಾರತದ ರೈತರು ಅಥವಾ ಭಾರತೀಯ ರೈತರು ಸಾಲದಲ್ಲಿಯೇ ಹುಟ್ಟಿ, ಸಾಲದಲ್ಲಿಯೇ ಬದುಕಿ, ಸಾಲದಲ್ಲಿಯೇ ಸತ್ತರು. ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದೇ ಕಾಯಂ ಜಮೀನ್ದಾರಿ ಪದ್ಧತಿ. ಇಲ್ಲಿ ಕಂದಾಯ ವಸೂಲಿ ಮಾಡೋಕ್ಕೋಸ್ಕರ ಜಮೀನ್ದಾರರನ್ನ ಹುಟ್ಟಾಕ್ತು ಬ್ರಿಟಿಷ್ ಸರ್ಕಾರ. ಈ ಜಮೀನ್ದಾರರು ಏನ್ ಮಾಡೋಕ್ ಶುರು ಮಾಡಿದ್ರು, ರೈತರಿಂದ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿದ್ದಂತಹ ಮೊತ್ತಕ್ಕಿಂತ ಹೆಚ್ಚೆಚ್ಚು ಮೊತ್ತವನ್ನ ವಸೂಲಿ ಮಾಡೋದಿಕ್ಕೆ ಶುರು ಮಾಡಿದ್ರು. ಹಾಗಾಗಿ ಏನಾಯ್ತು, ಭಾರತದಲ್ಲಿ ರೈತರ ಸ್ಥಿತಿ ಸಾಲದಲ್ಲಿಯೇ ಬದುಕಿ, ಸಾಲದಲ್ಲಿಯೇ ಹುಟ್ಟಿ, ಸಾಲದಲ್ಲಿಯೇ ಬದುಕಿ, ಸಾಲದಲ್ಲಿಯೇ ಸಾಯುವಂತ ಸ್ಥಿತಿ ಬಂತು. ನಂತರ ಜಾರಿಗೊಂಡಂತಹ ಒಂದು ಪದ್ಧತಿ ಮಹಲ್ವಾರಿ ಪದ್ಧತಿ. ಇದು ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಪಂಜಾಬ್ ಮತ್ತು ದೆಹಲಿಗಳಲ್ಲಿ ಏನ್ ಮಾಡ್ತು, ಸಾಮೂಹಿಕ ಒಪ್ಪಂದಗಳನ್ನ ಮಾಡಿಕೊಳ್ಳೋದ್ರ ಮೂಲಕ ಈ ಕಂದಾಯ ನೀತಿಯನ್ನ ಜಾರಿಗೊಳಿಸಲಾಯಿತು. ಸರ್ಕಾರಕ್ಕೆ ಸಲ್ಲಿಸುವ ಪದ್ಧತಿಯನ್ನು ಜಾರಿಗೆಯನ್ನ ತರಲಾಯಿತು. ಇಲ್ಲಿ ಮಹಲ್ ಎಂದರೆ ತಾಲೂಕು ಎಂದರ್ಥ. ಪ್ರಾಂತ್ಯಗಳಿಂದ ಪ್ರಾಂತ್ಯಕ್ಕೆ ಈ ಪದ್ಧತಿಯನ್ನ ಅನುಷ್ಠಾನದಲ್ಲಿ ವ್ಯತ್ಯಾಸಗಳಾದವು. ದೊಡ್ಡ ಪ್ರಮಾಣದ ಜಮೀನ್ದಾರರು ಈ ಪದ್ಧತಿಯ ಭಾಗವಾದರೂ ಕಂಪನಿಯು ಸರ್ಕಾರದ ಅಧಿಕಾರಗಳನ್ನ ಜಮೀನಿನಲ್ಲಿ ಆಗುವಂತಹ ಏನು ತಮ್ಮ ಭೂಮಿಗಳ ಭೂ ಮಾಲೀಕರು ಮಾಲೀಕತ್ವವನ್ನು ಕಳೆದುಕೊಂಡು ಅವರನ್ನೇ ನೆಚ್ಚಿ ಬದುಕುತ್ತಿದ್ದಂತಹ ಸಣ್ಣ ರೈತರು, ಕೂಲಿ ಕಾರ್ಮಿಕರು ಈ ಪದ್ಧತಿಯಿಂದ ನಿರ್ಗತಿಕರಾದರು ಅಂತ ನಾವು ಹೇಳಬಹುದು. ನಂತರ ಬರುವಂತಹ ಪದ್ಧತಿ ರೈತವಾರಿ ಪದ್ಧತಿ. ರೈತವಾರಿ ಪದ್ಧತಿಯನ್ನ 1992 ಅಲೆಕ್ಸಾಂಡರ್ ವಿ ಥಾಮಸ್
ಸಣ್ಣ ರೈತರಿಗೆ ತಮ್ಮ ಅಧೀನದಲ್ಲಿದ್ದಂತ ಭೂಮಿಯ ಮೇಲಿನ ಹಕ್ಕನ್ನು ನೀಡಿದಾದರೂ ಭೂಕಂದಾಯ ಪದ್ಧತಿ ಹೆಚ್ಚಿನ ವಾರ್ಷಿಕ ಮೊತ್ತವನ್ನು ನಿಗದಿ ಮಾಡಿತು. ಇದರಿಂದ ಏನಾಗ್ಬಿಡ್ತು, ನಮ್ಮ ಹೆಸರಿಗೆ ಭೂಮಿ ಆಯ್ತೆ ಹೊರತು ಅವರ ಕಂದಾಯವನ್ನ ಕಟ್ಟುವಷ್ಟು ಬಲಿಷ್ಠರಾಗಿರ್ಲಿಲ್ಲ ನಮ್ಮ ರೈತರು. ಯಾಕಂದ್ರೆ ಕಾಯಂ ಜಮೀನ್ದಾರಿ ಪದ್ಧತಿ ಮತ್ತು ಮಹಲ್ವಾರಿ ಪದ್ಧತಿಯಿಂದಾಗಿ ನಿರ್ಗತಿತರಾಗ್ಬಿಟ್ಟಿದ್ರು. ಸಾಲ ಅನ್ನೋದು ತುಂಬಿತ್ತು. ಇಲ್ಲಿ ಏನಾಯ್ತು, ರೈತವಾರಿ ಪದ್ಧತಿಯಲ್ಲಿ ಭೂಮಾಲೀಕತ್ವ ರೈತರಿಗೆ ಸಿಕ್ಕೆ ಹೊರತು ಬಟ್ ಅವರ ಬೆಳೆದಂತಹ ಉತ್ಪನ್ನ ಅವ್ರ ಕೈ ಸಿಗಲಿಲ್ಲ. ಇದರಿಂದ ಏನ್ ಮಾಡಿದ್ರು, ಕೊನೆಯ ಪಕ್ಷ ಈ ಒಂದು ಭೂಮಾಲೀಕತ್ವವಾದ ನಮಗೆ ರೈತಲ್ಲ ಅನ್ನೋ ಒಂದು ಖುಷಿಗೆ ಏನ್ ಮಾಡಕತ್ರು, ಸಾಲ ತಂದು ಬ್ರಿಟಿಷ್ ಸರ್ಕಾರಕ್ಕೆ ಕಂದಾಯವನ್ನ ನೀಡೋದಕ್ಕೆ ಶುರು ಮಾಡಿದ್ರು. ಇದರಿಂದ ಏನಾಯ್ತು, ಲೇವಾದೇವಿ ವ್ಯವಹಾರ ಮಾಡ್ತಿದ್ದಂತಹ ಸ್ಥಳೀಯರು ಬಲಿಷ್ಠರಾಗ್ಬಿಟ್ರು. ರೈತರ ಹಣದ ಲೇವಾದೇವಿಗಳು, ಲ್ಯಾಂಡ್ ಲಾರ್ಡ್ಸ್ ಅಂತ ಏನ್ ಕರಿತಾರಲ್ಲ, ಮನಿ ಲಾರ್ಡ್ಸ್ ಅಂತ ಏನ್ ಕರಿತಾರಲ್ಲ, ಅವ್ರು ಏನ್ ಮಾಡ್ಬಿಟ್ರು, ಬಲಿಷ್ಠರಾದ್ರು. ಅವರು ಅವರ ಒಂದು ಪತ್ರಗಳನ್ನ, ಅವ್ರಿಗೇನೋ ಉಳ್ತಾ ಇದ್ನಲ್ಲ ನಿಮ್ದೇ ಹೆಸರಲ್ಲೇ ಹೊಲ ಅಂತ ಹೇಳಿದ್ರಲ್ಲ, ಆ ಪತ್ರಗಳನ್ನ ಇಟ್ಕೊಂಡು ಸಾಲ ಕೊಡೋದಿಕ್ಕೆ ಶುರು ಮಾಡಿದ್ರು. ಹಿಂಗೆ ಒಟ್ಟಾರೆಯಾಗಿ ಈ ಮೂರು ಕಂದಾಯ ವ್ಯವಸ್ಥೆಗಳು ಏನ್ ಮಾಡಿಲ್ಲ, ಭಾರತೀಯ ರೈತರನ್ನ ನಿರ್ಗತಿಕರನ್ನಾಗಿ ಮಾಡ್ಬಿಟ್ರು, ಸಾಲಗಾರರನ್ನಾಗಿ ಮಾಡ್ಬಿಟ್ರು, ಅವರ ಜೀವನವೇ ಒಂದು ದುಸ್ತಾನ ಅನ್ನೋ ಒಂದು ನಿಟ್ಟಿನಲ್ಲಿ ಮಾಡಲಾಯ್ತು ಈ ತೆರಿಗೆ ಪದ್ಧತಿಗಳು, ಕಂದಾಯ ವ್ಯವಸ್ಥೆಗಳು. ಬ್ರಿಟಿಷರ ಈ ಕಂದಾಯ ನೀತಿಯಿಂದ ಭಾರತದಲ್ಲಿ ಯಾವೆಲ್ಲ ಪರಿಣಾಮಗಳು ಉಂಟಾದವು ಅಂದ್ರೆ, ಜಮೀನ್ದಾರಿ ಸಮುದಾಯ ಅನ್ನೋ ಒಂದು ಸಮುದಾಯ ಸೃಷ್ಟಿಯಾಯಿತು. ಈ ಸಮುದಾಯ ರೈತರನ್ನ ಶೋಷಿಸುವಂತಹ ಒಂದು ಸಮುದಾಯ ಸೃಷ್ಟಿಯಾಯಿತು. ಹಾಗೆ ಜಮೀನ್ದಾರರು ಶೋಷಣೆಗೆ ಒಳಗಾದ ರೈತರ ವಿವಿಧ ಬಗೆಯ ಕಷ್ಟಗಳಿಗೆ ಒಳಗಾಗ್ತಾ ಕ್ರಮೇಣ ನಿರ್ಗತಿಕರಾಗ್ತಾ ಬಂದ್ರು. ಭೂಮಿ ಮಾರಾಟದ ವಸ್ತುವಾಯಿತು, ಅದನ್ನ ಕರಹಾರೆ ಮಾಡಿಕೊಂಡು ಹಣವನ್ನ ಸಾಲವಾಗಿ ಪಡೆಯಬಹುದಾಗಿತ್ತು. ಭೂಮಿ ಬೆಳೆಯ ವಸ್ತು ಆಗಿಲ್ಲ, ಮಾರಾಟದ ವಸ್ತು ಆಗ್ಬಿಡ್ತು. ಭೂಮಿ ಒತ್ತ ಹಿಡಿಯೋದು, ಅದ್ರ ಮೇಲೆ ಹಣವನ್ನ ಪಡೆಯೋದು, ಬ್ರಿಟಿಷ್ ಸರ್ಕಾರಕ್ಕೆ ಕಂದಾಯವನ್ನ ಕೊಡೋದು. ಅನೇಕ ಜಮೀನ್ದಾರರು ಕೂಡ ಕಂದಾಯವನ್ನ ಸಲ್ಲಿಸುವಾಗ ತಮ್ಮ ಜಮೀನುಗಳ ಪರಾಭರೆಯನ್ನ ಮಾಡ್ತಾ ಬಂದ್ರು. ಮುಂದಿನ ಕಾಲದಲ್ಲಿ ಜಮೀನ್ದಾರರು ಸಹ ಕಂದಾಯವನ್ನ ಕೊಡಬೇಕಾದಾಗ ಅವರ ಒಂದು ಜಮೀನುಗಳನ್ನು ಪರಾಭರೆ ಮಾಡೋದಕ್ಕೆ ಶುರು ಮಾಡಿದ್ರು. ಕೃಷಿ ಕ್ಷೇತ್ರ ವಾಣಿಜ್ಯೀಕರಣ ಬಂತು. ಕೈಗಾರಿಕೆಗಳ ಕ್ಷೇತ್ರದಲ್ಲಿ ಅನೇಕ ಏನಾಯ್ತು, ಬದಲಾವಣೆಗಳು ಉಂಟಾಯ್ತು. ಕಚ್ಚಾ ವಸ್ತುಗಳನ್ನೇ ಬೆಳೆಯಬೇಕಾಗಿತ್ತು. ಇಂಗ್ಲೆಂಡ್ನಲ್ಲಿ ಯಾವ ಕೈಗಾರಿಕೆಗೆ ಕಚ್ಚಾ ವಸ್ತು ಬೇಕೋ ಆ ಕಚ್ಚಾ ವಸ್ತುವನ್ನ ಮಾತ್ರ ಇಲ್ಲಿ ಬೆಳಿಬೇಕಾಗಿತ್ತು. ಇದು ಮುಖ್ಯವಾದಂತಹ ಒಂದು ಉದ್ದೇಶವಾಗಿತ್ತು. ಒಟ್ಟಾರೆಯಾಗಿ ಹಣದ ಲೇವಾದಾರಿಗಾರರು ಏನಿದ್ರಲ್ಲ, ಈ ಮನಿ ಲ್ಯಾಂಡ್ಸ್ ಅಂತ ಏನ್ ಕರಿತಿದ್ರಲ್ಲ, ಅವರು ಬಲಿಷ್ಠರಾಗ್ಬಿಟ್ರು. ಸಾಲವನ್ನ ಕೊಡೋದು, ಪತ್ರಗಳನ್ನ ಇಸ್ಕೊಳ್ಳೋದು ಅಥವಾ ಸಾಲಕ್ಕೆ ಬಡ್ಡಿಗಳನ್ನ ಮಾಡಿ ಒಟ್ಟು ಸಾಲದ ಹೊರೆಯನ್ನ ಹೆಚ್ಚಿಗೆ ಮಾಡಿ ಆತನ ಇದ್ದಂತಹ ಆಸ್ತಿಯನ್ನ ಕಬಳಿಕೆ ಮಾಡ್ತಾ ಬಂದ್ರು. ಈ ರೀತಿಯಾದಂತಹ ಪರಿಣಾಮಗಳನ್ನ ಈ ಕಂದಾಯ ವ್ಯವಸ್ಥೆ ಏನ್ ಮಾಡ್ತು, ಭಾರತದಲ್ಲಿ ಬೀರ್ತಾ ಬಂತು. ನೋಡ್ರಿ, ಬ್ರಿಟಿಷರು ತಮ್ಮ ಒಕ್ಕಸ ಹೆಚ್ಚಾಗೋಕ್ಕೋಸ್ಕರ ಭಾರತೀಯರನ್ನ ಹೇಗೆಲ್ಲ ಮಾಡಿದ್ರು, ಅದಕ್ಕೋಸ್ಕರ ಒಗ್ಗಟ್ಟಿನಲ್ಲಿ ಬಲ ಇರುತ್ತೆ, ನಮ್ ನಮ್ಮೊಳಗೆ ಜಗಳಗಳು ಇರಬಾರದು, ನಮ್ಮ ನಮ್ಮ ಒಳಗಡೆಗೆ ಒಂದು ಭಾವನೆಗಳು ಹೇಗಿರ್ಬೇಕು, ಸುಪ್ತವಾಗಿರ್ಬೇಕು, ಒಂದು ಅಧಿಕಾರ ಆಗಿರ್ಲಿ ಏನೇ ಆಗಿರ್ಲಿ ಆ ದಾಹಗಳನ್ನ ತೀರಿಸದೆ ಒಂದು ಯೂನಿಟ್ ಅಲ್ಲಿ ನಾವು ಕೆಲಸವನ್ನ ಮಾಡಬೇಕು. ದಯಮಾಡಿ ವಿದ್ಯಾರ್ಥಿಗಳೇ, ಇವತ್ತು ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ನಮ್ಮ ಭಾರತ ವಿವಿಧ ಭಾಷೆಯನ್ನಾಡುವ, ವಿವಿಧ ಜಾತಿ ವಿವಿಧ ಧರ್ಮೀಯರಿರುವಂತಹ ಒಂದು ದೇಶ. ಆದ್ರೆ ನೋಡ್ರಿ, ಅಫ್ಘಾನಿಸ್ತಾನದಲ್ಲಿ ಒಂದೇ ಧರ್ಮೀಯರಾದರೆ ಆದ್ರೂ ನೆಮ್ಮದಿಯಿಂದ ಬದುಕಕ್ಕೆ ಸಾಧ್ಯ ಆಗ್ತಿಲ್ಲ. ಆದ್ರೆ ನಮ್ಮ ಭಾರತ ಪುಣ್ಯ ಭೂಮಿ, ಎಷ್ಟು ಧರ್ಮೀಯರಲ್ಲಿ ಬದುಕ್ತಾ ಇದ್ದಾರೆ, ಎಷ್ಟು ಭಾಷೆಗಳನ್ನ ಆಡ್ತಾ ಇದ್ದಾರೆ, ಯಾವ ರೀತಿಯಾದಂತಹ ಒಂದು ಶಾಂತಿ ನೆಲೆಸಿದೆ ನಮ್ಮ ದೇಶದಲ್ಲಿ, ನಾವೆಲ್ಲ ನೆಮ್ಮದಿಯ ಉಸಿರನ್ನ ಬಿಡ್ತಾ ಇದ್ವಿ. ಮಕ್ಕಳು, ಮಹಿಳೆಯರು, ಮುದುಕರು ಅಲ್ಲಿ ಪಡ್ತಾ ಇರುವಂತಹ ಕಷ್ಟವನ್ನು ನೋಡಿದ್ರೆ ಅಪ್ಪ ಎಷ್ಟು ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ. ಭಾರತದಲ್ಲಿ ಬ್ರಿಟಿಷರು ಕೂಡ ಅಂತದೇ ಒಂದು ಕಷ್ಟವನ್ನ ಕೊಟ್ಟಿದ್ರೇನಪ್ಪ, ಉಪ್ಪನ್ನ ಕೊಡ್ದಲೆ, ಉಪ್ಪಿನ ಮೇಲೆ ಕರ ನಿರಾಕರಣೆಯಲ್ಲಿ ಉಪ್ಪನ್ನ ಕೊಡ್ದಲೆ ಭಾರತೀಯರಿಗೆ ಉಪ್ಪಿಲ್ಲದಂಗೆ ತಿನ್ನುವಂತಹ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಿದ್ದಾರೆ ಈ ಭಾರತ ಬ್ರಿಟಿಷರು. ಮುಂದಿನ ಒಂದು ಅಧ್ಯಾಯದಲ್ಲಿ, ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಬ್ರಿಟಿಷ್ ಶಿಕ್ಷಣ